ಆದ್ರೆ ಮುಂಚೆಲ್ಲ ಕರ್ಸ್ತಿದ್ವಿ ಒಬ್ಬರಿಗೆ ಬರ್ಸ್ತಿ ಮಳೆ ಅಲ್ಲಾಡಕ್ ಹಂಗೆ ಮಾಡ್ತಿದ್ದಪ್ಪ ಏನ್ ಬಸಣ ಕಟ್ಟೋನು ಭಾಷಾನೆ ಮತ್ತೆ ಕಿತ್ತಾಕೋದು ಭಾಷೆ ಕೆಲಸ ಮನೆ ಕಡೆ ಪ್ರಾಬ್ಲಮ್ ಆಗಿತ್ತದೆ. ಹೌದು ಇವಾಗ ಇರೋ ಪ್ರಾಬ್ಲಮ್ಗಳೇ ಸಾಲ್ವ್ ಆಗಲ್ಲ. ಡಬಲ್ ಜಮಾಕಂದ್ರೆ ಕೆಲಸ ಮಾಡೋರ್ಗೆ ಡಿಮ್ಯಾಂಡ್ ಇದ್ದೇ ಇರ್ತದೆ ಬಸ ಇಲ್ಲ ಕಿರಣ ಸತ್ಯ ಕಾಶ್ಮೀರ ನನ್ನ ಮನೆ ತಿಲ್ಲ ರಾಮಚಂದ್ರಣ್ಣ ಮಾತ್ ಕೇಳ್ರಿ. ಅಲ್ಲ ನೋ ಯಾವ ಬಾಧ್ಯ ಯಾವ್ದು ಕರ್ಮ ನೀವು ಎಷ್ಟು ವರ್ಷ ನಿಂತ ಮಾಡ್ತಾ ಇದ್ದೀರಾ ಅಂದ್ಲು ಏನ ನೀನು ಹೇಳ್ಬೇಕಾಗಿತ್ತು ನೀವು ಮಾಡ್ತಾನೆ ಇದ್ರಿ. ತಿರ್ಗಾ ಸಂಜೆ ಫೋನ್ ಮಾಡ್ಲಪ್ಪ ಏಯ್ ಅಕ್ಕ ನಾನು ಮನೆಯಾಗಿದ್ದೀನಿ ಮನೆಯಾಗಿದ್ದ ಫೋನ್ ಮಾಡ್ಬೇಡ ಅಕ್ಕ ಅಂತ ಹೇಳ್ದು. ಯಾಕೆ ಸಾರ್ ಮನೆಗಿರೋರು ಹಾಕ್ತಾರೆ ಪರ್ಕೆಗೆ ಯಾವಳಪ್ಪ ಇವಳು ಅಂತ ಅಂತ ಹೇಳ್ಬೇಕಿತ್ತು. ಇದು ಬೆಳಿಗ್ಗೆ ಸಾಯಂಕಾಲ ಒಂದು 30 ಇಲ್ಲೊಂದು 15 ಬೆಳಿಗ್ಗೆ ಸಾಯಂಕಾಲ ಹಾಲು ಡೈರಿ ಹಾಕ್ತೀವಿ ಅಪಾರ್ಟ್ಮೆಂಟ್ ಹಾಕ್ತೀವಿ ಮೆಚ್ಚಿಗೆ ಮಾಡ್ತೀವಿ.
ಎಲ್ಲ ಸಾಹೇಬ್ ಬಂದಿಲ್ಲ ಅವನ ಫೋನ್ ಹಾಕ ಇಲ್ಲೇ ಹಾಕ್ಬಿಡ್ತೀನಿ ಸುಮಾರು ಬಟ್ಟೆ ಕೊಡಿಲ್ಲ ಎಷ್ಟು ಎಷ್ಟು ಬಟ್ಟೆ ಎಲ್ಲೆಲ್ಲಿ ನಮ್ ತಂದ್ಕೊಂಡಿರೋ ಬಟ್ಟೆ ಬೇರೆ ಬೇಜಾರು ಮಾಡ್ಕೊಡ್ತೀನಿ ಆಯ್ತಾ ಜಯಲಿಕರ್ ಜಯಲಿಕರ್ ಸ್ವಲ್ಪ ಜಾಗೋಡಪ್ಪ ಕ್ಯಾಮ್ರಾ ಮನೆಗೆ ಸ್ವಲ್ಪ ಈ ರಾಸುಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅಪ್ಪಟ ರೈತ ಕಣಿತಾ ಪ್ರಿಯ ಮತ್ತು ಸಂತೋಷ್ ಅವರು ಇವತ್ತಿನ ನಮ್ಮ ಜೊತೆ ಇದ್ದಾರೆ. ಅವರೊಂದಿಗಿನ ಈ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ನಮಸ್ತೆ. ಬೀನ್ ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಈ ಅಟ್ಯಾಚ್ಮೆಂಟ್ ರಹಸ್ಯ ಏನು ಅಂತ ಮೇಡಮ್? ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ವಾರ ನಾವು ಮೇಲೇನೆ ಹೋಗಕ್ ಆಗ್ತಾ ಇರಲಿಲ್ಲ. ಅದು ಒಂಥರ ನಮ್ ಕನಸಿನ ಲೋಕ ತರ ಕಾಣಿಸ್ತಾ ಇತ್ತು. ಈ ಬಾಲ್ಕನಿಗೆ ನಾವು ಹೋಗ್ತೀರಾ ಹೋಗ್ತೀರಾ, ಒಂದು ವಾರ ಆದ್ಮೇಲೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಮುಂಚೆ ಎಲ್ಲ ಹೋಗಿ ಅಲ್ಲಿ ಅಗ್ರಿಮೆಂಟ್ಗಳು ಹಾಕೊಂಡಿದ್ರು, ಇದು ನನ್ನ ಜಾಗ ಇದು ನನ್ನ ಜಾಗ ಅಂತ. ಗೊತ್ತೋ ಗೊತ್ತಿಲ್ದಿರೋಣ, ಅಲ್ಲಿ ಹೋಗಕ್ಕೂ ಕೆಲವರು ಹೊರತೂರವ್ರ ಅವರ ಇಪ್ಪಲ್ಲಿ ಅವರ ಅಯ್ಯೋ ಬೇಡಪ್ಪ ಅವ್ರು ಕೇಳ್ಕೊಂಡು ಹೋಗೋಣ, ಅಯ್ಯೋ ಸ್ವಲ್ಪ ಇದ್ಬಿಟ್ಟು ಬರ್ತೀವಿ ಮೇಲೆ ಅಂತ ಹಂಗಾಗೋಯ್ತು. ವಿಚಾರ ಏನಂತಂದ್ರೆ ನಾವು ಅಲ್ಲಿ ಮಾತಾಡಿದ್ದು ಅದು ಎಷ್ಟು ಮಟ್ಟಕ್ಕೆ ತಲುಪೈತ ಅಂತಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಅಲ್ಲಿ ನಾವ್ ಏನ್ ಮಾತಾಡ್ತಾ ಇದ್ರಿ ಅಂತಂದ್ರೆ ಅಲ್ಲದ್ದೇ ಮಾತಾಡ್ತಾ ಇದ್ರಿ, ಸಮಯ ಸಿಕ್ಕಿದಾಗ ನಮ್ಮ ವಿಚಾರಗಳು ಹಂಚ್ಕೊಂತ ಇದ್ರಿ. ನಮ್ಗೆ ಆಮೇಲೆ ಅರವಾಗಿದ್ದು ಹೊರಗಡೆಯಿಂದ ಜನ ಬಂದು ನಿಮ್ ಬೀನ್ ಬ್ಯಾಗು ನಿಮ್ ಬಾಲ್ಕನಿ ಅಂದಾಗ ಓ ಇಷ್ಟು ರೀಚ್ ಆಗೈತ ಅಂತ ನಮ್ಗೆ ಗೊತ್ತಾಗಿದ್ದಾವಿದ್ರು. ಅವ್ರು ಹೇಳ್ಬೇಕಂದ್ರೆ ಒಂದ್ ಹೀರೋ ಬಂದ್ಬಿಟ್ಟು ನಮ್ಗೆ ನಿಮ್ಮಲ್ಲಿ ಒಬ್ಬ ಆಕ್ಟರ್ ಇದಾರೆ ಅಂದ್ಬಿಟ್ಟು ಒಂದ್ ಚಪ್ಪಾಳೆ ಕೊಟ್ರು, ನನ್ ಫುಲ್ ಖುಷಿ ಆಯ್ತು. ನಿಸ್ವಾರ್ಥವಾದ ಪ್ರೀತಿ ಬೆಸ್ಟ್ ಮೂಮೆಂಟ್, ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲಿ ಬಂದ ಮೇಲೆ ನಿನ್ನೆ ನನಗೂನು ಒಂದು ಧೈರ್ಯ ಇನ್ನ ಬಲಕ್ಕೆ ಬಲ ಬಂದಿದ್ದು, ಜನ ಏನು ಹೊರಗಡೆ ಏನು ನಿರೀಕ್ಷೆ ಮಾಡ್ತಾವ್ರೆ ಅಂತ. ಆಮೇಲೆ ಸುದೀಪ ಅಣ್ಣ ಒಂದು ಮಾತು ಹೇಳ್ತಾರೆ, ಒತ್ತೂರವ್ರೆ ನೀವು ನೀವಾಗಿರೋದು ಅಂತ ಹೇಳಿ ಏನು ಕೊಡ್ತಾ ಇದ್ದೀರಾ ಅವ್ರಿಗೆ ಅಂದವಾಗ ಅನ್ಸ್ತು ನಾನು ನಮ್ಮ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ, ಯಾಕೆ ನನ್ನ ಕೈಯಲ್ಲಿ ಆಗದಿರೋ ಇರೋದೇನು ಅಂತ. ಅವಾಗೇ ಅದೇ ನೆಕ್ಸ್ಟ್ ವಾರನೇ ಕಿಚನ್ನ ಚಪ್ಪಾಳೆ ಸಿಕ್ತು ಮೇಡಮ್ ನನಗೆ. ಸುದೀಪ ಅಣ್ಣ ಪಾತ್ರನೂ ತುಂಬ ಐತೆ, ನಾನು ಸುದೀಪ ಅಣ್ಣ ಅವ್ರ ಮೇಲೆ ಒಂದು ಸ್ಪೆಷಲ್ ಗೌರವ ಐತೆ. ಎಲ್ಲರೂ ಹೇಳ್ತಾರೆ ಕೆಲವರು ಎಲ್ಲರೂ ಸುದೀಪ ಅಣ್ಣ ರೈತರ ಪರ ಅಲ್ಲಾಗಲ್ಲ ಅಂತ, ದಯವಿಟ್ಟು ಆ ಮಾತಿಲ್ಲ. ಅವ್ರು ನಾನು ಕೊಡ್ತಾ ಇದ್ದಿದ್ದು ಮರ್ಯಾದೆ, ನಾನು ಯಾವತ್ತೂ ಅವ್ರಿಗೆ ಚಿರುಗುಣಿ ಆಗಿರ್ತೀನಿ. ಅದಕ್ಕೋಸ್ಕರನೇ ನಮ್ಮ ಪ್ರಯತ್ನ ಸುದೀಪ ಅಣ್ಣ ನಾನು. ನಾವು ನಮ್ಮ ತಾತನು ನಮ್ಮ ಅಜ್ಜಿ ದಾನ ಮಾಡಿರೋ ಬೆಳೆಗಳಿಗೆ ಎಷ್ಟೋ ರೈತರು ಅದನ್ನ ಬೆಳೆದು ಬಿಟ್ಟಿದ್ರೆ ದೊಡ್ಡ ರೈತರು ಅನ್ಸ್ಕೊಂಡವ್ರು ಮಾತುಗಳಾಗಿ ಹೇಳ್ಬೋದು, ಯಾಕಂದ್ರೆ ಎಲ್ಲಿ ಬಿಲ್ಲದ ನಾಲಿಗೆ ಏನ್ ಬೇಕಾದ ನುಡಿತೈತೆ. ಉತ್ತುಮರು ಅವ್ರೆಲ್ಲಾನು ಗಣ್ಯ ವ್ಯಕ್ತಿಗಳು, ಹೆಸರುಗಳಂತೂ ತಕೊಂಡಲ್ಲ ಗಂಜಲ ಯಾವಾಗಂದ್ರೆ ಅವಾಗ ಅಟ್ಟಲ್ಲ ಎತ್ತುಗಳು ದನ ಬಾಯಿ ತೊಳ್ಕೊಳಕ ಅದಕ್ಕೆ ನಾನು ಅವ್ರ ಹೆಸರುಗಳು ಹೇಳಲ್ಲ. ಅವ್ರ ಹೆಸರುಗಳು ಹೇಳಿ ಅವ್ರನ್ನ ತಕೊಂಡೋಗಿ ಶಿಖರದ ಮೇಲೆ ಕುಂಡ್ರಿಸೋ ದಡ್ಡತನ ನಾನಂತೂ ಮಾಡಲ್ಲ. ಆತ್ಮದಿಂದ ಹಿಂಗೆ ಕೈ ಎತ್ತಿ ಮುಟ್ಕೊಂಡು ಅವ್ರು ಮಾಡಿರೋ ಪ್ರಶ್ನೆಗಳು ಅವ್ರು ಹಾಕಿರೋ ಇದನ್ನ ಆ ದೇವ್ರ ಅನ್ನೋನಿದ್ರೆ ಮೇಡಮ್ ಇಲ್ಲಿ ಸುಡ್ಬೇಕು. ನಾನೇನಾನ ಸುಳ್ಳು ಹೇಳಿದ್ರೆ ನನ್ಗೆ ಸುಟ್ಟಾಗ್ಲಿ,